ಚೀನಾ ಸೇರಿ ಹಲವು ದೇಶಗಳಲ್ಲಿ ಕೊರೋನಾ ಆರ್ಭಟ ಮತ್ತೆ ಜೋರಾಗಿದೆ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ರಾಜ್ಯಗಳಿಗೆ ಕಟ್ಟೆಚ್ಚರವನ್ನ ಕೂಡ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಇಂದು ಮಹತ್ವದ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ. ಕೊರೋನಾ ಕಡಿವಾಣಕ್ಕೆ ಆರೋಗ್ಯ ಇಲಾಖೆಯಿಂದ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮನ್ಸುಖ್ ಮಾಂಡವಿಯ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದ್ದು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ರಾಜ್ಯಗಳಿಗೆ ಕೇಂದ್ರದಿಂದ ಕಟ್ಟೆಚ್ಚರವನ್ನ ಕೂಡ ರವಾನೆ ಮಾಡಲಾಗುತ್ತೆ. ಕೋವಿಡ್ ರೂಪಾಂತರವನ್ನ ಶೀಘ್ರವಾಗಿ ಪತ್ತೆ ಹಚ್ಚಬೇಕು. ಈ ಕುರಿತಂತೆ ಮೀಟಿಂಗ್ ನಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಸಾರ್ಸ್ ಕೋವ್ 2 ಜಿನೋಮಿಕ್ ಟೆಸ್ಟ್ ಗಳನ್ನು ಹೆಚ್ಚಿಸಬೇಕಾಗಿದೆ. ನಿತ್ಯದ ಪಾಸಿಟಿವ್ ಪ್ರಕರಣಗಳ ಮೇಲೆ ನಿಗಾ ವಹಿಸಬೇಕು ಅಂತ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಲಾಗುತ್ತೆ. ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಜಗದೀಶ್, ಚೀನಾ ಸೇರಿದಂತೆ ಹಲವು ದೇಶಗಳಲ್ಲಿ ಕೊರೋನಾ ರೂಪಾಂತರಿಯ ಆರ್ಭಟ ಮತ್ತೆ ಜೋರಾಗ್ತಾ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ? ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜಗದೀಶ್, ಜಾನ್ವಿ, ಇವತ್ತು ಬೆಳಿಗ್ಗೆ 11 ಗಂಟೆಗೆ ದೆಹಲಿಯಲ್ಲಿರುವಂತಹ ಆರೋಗ್ಯ ಏನಂದ್ರೆ ಇಲಾಖೆಯ ಕಚೇರಿ ಏನಿದೆ ಆ ಒಂದು ಕಚೇರಿಯಲ್ಲಿ ಇವತ್ತು ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ. ಕೇಂದ್ರದ ಸಚಿವ ಮನ್ಸುಖ್ ಮಾಂಡವಿಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯ ಮೂಲ ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ಚೀನಾದಲ್ಲಿ ಪ್ರತಿ ದಿವಸವೂ ಸಹಿತ 100,000 ಕೋವಿಡ್ ಪ್ರಕರಣಗಳು ದಾಖಲಾಗ್ತಿದ್ದಾವೆ, ಮತ್ತೆ ಸಾವಿನ ಪ್ರಕರಣದಲ್ಲೂ ಸಹಿತ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾಗ್ತಾ ಇದಾವೆ. ಅದರ ಜೊತೆಗೆ ಕೇವಲ ಚೀನಾ ಮಾತ್ರ ಅಲ್ಲ, ಚೀನಾದ ಜೊತೆಗೆ ಜಪಾನ್ ಆಗಿರ್ಬೋದು, ದಕ್ಷಿಣ ಕೊರಿಯಾ ಆಗಿರ್ಬೋದು, ಅಥವಾ US ಆಗಿರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ದೇಶಗಳಲ್ಲೂ ಸಹಿತ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕಳೆದ 15 ದಿವಸಗಳಿಂದ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಮತ್ತೆ ಭಾರತದ ಬಹಳಷ್ಟು ಜನ ಏನಂದ್ರೆ ವಿದ್ಯಾರ್ಥಿಗಳು ಸಹಿತ ಮತ್ತೆ ಭಾರತದ ಪ್ರಜೆಗಳು ಸಹಿತ ಈ ಎಲ್ಲಾ ದೇಶಗಳಲ್ಲಿ ಇರುವಂತಹ ಕಾರಣಕ್ಕಾಗಿ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ವಿಮಾನ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ, ಪ್ರಯಾಣವನ್ನ ಮಾಡ್ತಿರುವಂತಹ ಕಾರಣಕ್ಕಾಗಿ ಭಾರತದಲ್ಲೂ ಸಹಿತ ಈ ಪ್ರಕರಣಗಳ ಸಂಖ್ಯೆ ಮುಂದಿನ ದಿನಗಳಲ್ಲಿ ಹೆಚ್ಚಳ ಆಗ್ಬೋದು ಅನ್ನುವಂತಹ ಒಂದು ಲೆಕ್ಕಾಚಾರ ಈಗಾಗಲೇ ತಜ್ಞರು ಹೇಳ್ತಾ ಇರುವಂತಹ ಕಾರಣಕ್ಕಾಗಿ ಅದನ್ನ ಯಾವ ರೀತಿಯಾಗಿ ತಡೆಗಟ್ಟಬೇಕು. ಮತ್ತೊಂದು ಕಡೆಗೆ ರಾಜ್ಯದಲ್ಲಿ ದೇಶದಲ್ಲಿರುವಂತಹ ಬಹಳಷ್ಟು ರಾಜ್ಯಗಳಲ್ಲಿ ಈಗಾಗಲೇ ಹೊಸ ತಳಿಯ ಬಗ್ಗೆ ಕೆಲವೊಂದು ಮಾಹಿತಿಗಳು ಬರ್ತಾ ಇದ್ದಾವೆ. ಆ ಒಂದು ಹೊಸ ತಳಿಯ ವಿಚಾರವಾಗ್ಲೂ ಸಹಿತ ಚರ್ಚೆ ನಡೆಯುತ್ತೆ ಸಭೆಯಲ್ಲಿ. ಅದನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಮತ್ತೆ ಟೆಸ್ಟ್ ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂತಹ ವಿಚಾರವೂ ಸಹಿತ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಸಭೆಯಲ್ಲಿ ಕೇಂದ್ರದ ಆರೋಗ್ಯ ಇಲಾಖೆಯ ಏನು ಕಾರ್ಯದರ್ಶಿಗಳು ಭಾಗಿಯಾಗಿರ್ತಾರೆ, ಮತ್ತೆ ತಜ್ಞರು ಭಾಗಿಯಾಗಿರ್ತಾರೆ, ಕೇಂದ್ರ ಸಚಿವರು ಭಾಗಿಯಾಗಿರ್ತಾರೆ. ಅದರ ಜೊತೆಗೆ ಏನಂದ್ರೆ ಈ ಒಂದು ಸಭೆಯ ಮಹತ್ವವನ್ನ ಯಾವ ರೀತಿಯಾಗಿ ಏನೋ ಮಹತ್ವದ ನಿರ್ಧಾರಗಳನ್ನ ಯಾವ ರೀತಿಯಾಗಿ ರಾಜ್ಯಗಳಿಗೆ ಅನುಷ್ಠಾನ ಮಾಡಿಸಬೇಕು ಅನ್ನುವಂತಹ ವಿಚಾರವೂ ಸಹಿತ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಯಾಕಂದ್ರೆ ನಿನ್ನೆ ತಾನೇ ಕೇಂದ್ರದ ಇಲಾಖೆಯಿಂದ, ಕೇಂದ್ರದ ಆರೋಗ್ಯ ಇಲಾಖೆಯಿಂದ ಎಲ್ಲಾ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಸಹಿತ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಟೆಸ್ಟ್ ಗಳನ್ನ ಹೆಚ್ಚಳ ಮಾಡಿ ಯಾವುದೇ ಕಾರಣಕ್ಕೂ ಸಹಿತ ಕೋವಿಡ್ ವಿಚಾರದಲ್ಲಿ ಅಂದ್ರೆ ಅಜಾಗರೂಕತೆ ಒಳ್ಳೆಯದಲ್ಲ ಅನ್ನುವಂತಹ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲೂ ಸಹಿತ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಏನಂದ್ರೆ ಪ್ರಯಾಣಿಕರನ್ನ ಏನಂದ್ರೆ ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನುವಂತಹ ವಿಚಾರ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಜಗದೀಶ್, ಕಳೆದ ಬಾರಿ ಕೋವಿಡ್ ಆರಂಭ ಆದಾಗ ಎಡವಟ್ಟಾಗಿದ್ದಲ್ಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಂದ ಇಲ್ಲಿ ಬರೋರಿಗೆ, ನಮ್ಮ ದೇಶಕ್ಕೆ ಎಂಟ್ರಿ ಆಗೋರಿಗೆ ಸರಿಯಾಗಿ ನಿಗಾ ಇಡಲಿಲ್ಲ, ಹಾಗಾಗಿ ಅದು ಆದಷ್ಟು ಬೇಗ ಸ್ಪ್ರೆಡ್ ಆಯಿತು. ಆದರೆ ಕಳೆದ ಬಾರಿ ಆದಂತಹ ಎಡವಟ್ಟು ಈ ಬಾರಿ ರಿಪೀಟ್ ಆಗಬಾರ್ದು, ಹಾಗಾಗಿ ವಿಮಾನ ನಿಲ್ದಾಣಗಳಲ್ಲಿ ಯಾವ ರೀತಿ ಆದಂತಹ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ತೀರ್ಮಾನಿಸಲಾಗ್ತಾ ಇದೆ ಜಗದೀಶ್? ಜಾನ್ವಿ, ಈಗ ಇವತ್ತಿನ ಸಭೆಯ ಮಹತ್ವ ವಿಚಾರ ಇರುವಂತದ್ದೇ ಅದು. ಯಾಕಂದ್ರೆ ಬಹಳಷ್ಟು ಜನ ತಜ್ಞರು ಹೇಳ್ತಾ ಇರುವಂತದ್ದು ನೀವು ಅಬ್ಸರ್ವ್ ಮಾಡಿದ್ರೆ, ಅಂದ್ರೆ ಕೋವಿಡ್ ಮೊದಲ 2ನೇ ಮತ್ತೆ 3ನೇ ಅಲೆ, ಈ 3 ಅಲೆ ಬಂದಿರುವಂತಹ ಸಂದರ್ಭದಲ್ಲೂ ಸಹಿತ ಮೊದಲು ಎಫೆಕ್ಟ್ ಆಗಿರುವಂತದ್ದು ವಿದೇಶಗಳಲ್ಲಿ, ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮೊದಲು ಎಫೆಕ್ಟ್ ಆಗುತ್ತೆ, ಕೋವಿಡ್ ಪ್ರಮಾಣ ಹೆಚ್ಚಳ ಆಗುತ್ತೆ. ತದನಂತರ ಅದು ಭಾರತಕ್ಕೆ ಬರುವ ಸಂದರ್ಭದಲ್ಲಿ 2-3 ತಿಂಗಳಾಗಿರುತ್ತೆ. ಅದು ಬರುವಂತಹ ಸಂದರ್ಭದಲ್ಲೂ ಸಹಿತ ಹೇಗೆ ವಿದೇಶದಿಂದ ಬಂದಿರತಕ್ಕಂತಹ ಪ್ರಯಾಣಿಕರಿಂದನೇ ಕೋವಿಡ್ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸರಿಸಿತು ಅನ್ನುವಂತಹ ವಿಚಾರವೂ ಸಹಿತ ಇದೆ. ಹಾಗಾಗಿ ಈ ಬಾರಿ ಅಂತಹ ತಪ್ಪನ್ನ ಮಾಡದೇ ಇರುವಂತಹ ಕಾರಣಕ್ಕಾಗಿ ಸಭೆಯಲ್ಲಿ ಅದರ ಬಗ್ಗೆ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳೋದು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ನಿರ್ಬಂಧವನ್ನು ಹೇರಬೇಕು ಪ್ರಯಾಣಿಕರಿಗೆ ಅಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಆಗುತ್ತೆ. ಹಾಗಾಗಿ ಅದನ್ನೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಭಾರತದ ಏನಂದ್ರೆ ಆರ್ಥಿಕತೆಯ ಮೇಲೂ ಸಹಿತ ಹೊಡೆತ ಬೀಳದಿರುವಂತಹ ರೀತಿಯಲ್ಲಿ ಏರ್ಪೋರ್ಟ್ ಗಳಲ್ಲಿ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು ಅಂದ್ರೆ ಹೆಚ್ಚಿನ ಟೆಸ್ಟ್ ಗಳಾಗಿರ್ಬೋದು ಅಥವಾ ಏನಂದ್ರೆ ಕೋವಿಡ್ ಬಂದಂತಹ ಪಾಸಿಟಿವ್ ಬಂದಂತಹ ವ್ಯಕ್ತಿಗಳಿಗೆ ನಿಗಾ ವಹಿಸುವಂತದ್ದಾಗಿರ್ಬೋದು, ಮತ್ತೆ ರಾಜ್ಯಗಳಿಗೆ ಕೊಡುವಂತಹ ಸೂಚನೆಗಳಲ್ಲಾಗಿರ್ಬೋದು, ಈ ಎಲ್ಲವೂ ಸಹಿತ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆ ಎಲ್ಲಾ ಕಾರಣಗಳಿಂದನೇ ಇವತ್ತು ಏನಂದ್ರೆ ಸಭೆಯನ್ನ ಕರೆಯಲಾಗಿದೆ, ಆ ಸಭೆಯಲ್ಲಿ ನಿರ್ಧಾರಗಳನ್ನ ಕೈಗೊಳ್ಳಲಾಗುವಂತದ್ದು. ಜಾನ್ವಿ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.